ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ರಾಜ್ಯದಲ್ಲಿ ಖಂಡಿತವಾಗ್ಲೂ ಚುನಾವಣಾ ಅಖಾಡ ರಂಗೇರ್ತಾ ಇದೆ ಮೇ 10 ರಂದು ವಿಧಾನಸಭಾ ಚುನಾವಣೆ ದಿನಾಂಕ ಈಗಾಗಲೇ ನಿಗದಿಯಾದ ಹಿನ್ನೆಲೆಯಲ್ಲಿ ಇಂದಿನಿಂದ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಏಪ್ರಿಲ್ 20 ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ಈಗಾಗಿ ಬಂಡಾಯದ ಬೇಗುದಿ ಒಂದು ಕಡೆ ಕ್ಷೇತ್ರ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ನಾಮಿನೇಷನ್ ಪ್ರೋಸೆಸ್ ವಿಲ್ ಬಿ ಸ್ಟಾರ್ಟೆಡ್ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅವಕಾಶ ಕಲ್ಪಿಸಲಾಗಿದೆ ಸರ್ಕಾರಿ ರಜಾ ದಿನಗಳಂದು ನಾಮಿನೇಷನ್ ಗೆ ಅವಕಾಶ ಇರೋದಿಲ್ಲ ಹೀಗಾಗಿ ಅವರ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸೋದು ಸಹಜ ಪ್ರಕ್ರಿಯೆ ಏಪ್ರಿಲ್ 21 ರಂದು ನಾಮಪತ್ರಗಳ ಪರಿಶೀಲನಾ ಕಾರ್ಯ ನಡೆಯುತ್ತೆ ನಾಮಪತ್ರ ಸಲ್ಲಿಸಿದ ನಂತರ ಇವರ ಹಿನ್ನೆಲೆ ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಆಸ್ತಿ ವಿವರವನ್ನ ಎಲ್ಲ ಇಲ್ಲಿ ಪ್ರಕಟ ಮಾಡಿದ್ದಾರಾ ಮಾಡಿಲ್ವಾ ಹೀಗೆ 10 ಹಲವು ವಿಚಾರಗಳು ಗರಿಗೆದರುತ್ತವೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಬಿ ಅರುಣ್ ವೆರಿ ಗುಡ್ ಮಾರ್ನಿಂಗ್ ಒಂದು ಕಡೆ ಬಂಡಾಯದ ಬೇಗುದಿ ಆ ಬಂಡಾಯದ ಬಿಸಿ ಇನ್ನು ಕಾರ್ಯಕರ್ತರು ಯಾವ ರೀತಿ ತಟಸ್ಥರ ಆಗ್ತಾರೆ ಇಲ್ಲ ಅನ್ನೋದು ಆಮೇಲೆ ಅಚ್ಚರಿಯ ಸುದ್ದಿಗೋಷ್ಠಿಗಳು ಕೂಡ ನೆರವೇರೋದು ಇನ್ನು ತತ್ವ ಸಿದ್ಧಾಂತಗಳೆಲ್ಲವನ್ನ ಮರೆತು ಆ ಪಕ್ಷದಿಂದ ಈ ಪಕ್ಷಕ್ಕೆ ಹಾರೋದು ಪಕ್ಷಾಂತರ ಪರ್ವ ನಡೆಯೋದು ಈ ಸಂದರ್ಭದಲ್ಲಿ ಅದರ ಜೊತೆಗೆ ನಾಮಿನೇಷನ್ ಪ್ರೋಸೆಸ್ ವಿಲ್ ಬಿ ಸ್ಟಾರ್ಟೆಡ್ ಸೊ ಓವರ್ ಆಲ್ ಈ ಚುನಾವಣೆ ಸಂಬಂಧಪಟ್ಟ ಹಾಗೆ ನಾಮಿನೇಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಈ ಬಂಡಾಯದ ಬೇಗುದಿಗೆ ಸಂಬಂಧಪಟ್ಟ ಹಾಗೆ ವಾಟ್ ಇಸ್ ಯುವರ್ ಅಬ್ಸರ್ವೇಷನ್ ಅಂಡ್ ರಿಮಾರ್ಕ್ ಆನ್ ದಿಸ್ ರಘವ್ ಇವತ್ತಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ ಕರೆಕ್ಟ್ ಚುನಾವಣೆ ಭಾಷೆಯಲ್ಲಿ ಹೇಳೋದಾದ್ರೆ ಅಧಿಸೂಚನೆ ಪ್ರಕಟ ಆಗುತ್ತೆ ಅಬ್ಸಲ್ಯೂಟ್ಲಿ ಚುನಾವಣಾ ಆಯೋಗ ಇವತ್ತು ಅಧಿಕೃತವಾಗಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಅಧಿಸೂಚನೆಯನ್ನು ಪ್ರಕಟ ಮಾಡುತ್ತೆ ಏಪ್ರಿಲ್ 20ನೇ ತಾರೀಕುವರೆಗೂ ಕೂಡ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ಆದ್ರೆ ನೋಡಿ ಇವತ್ತು ಆರಂಭ ಆಗುತ್ತೆ ಆದ್ರೆ ನಾಳೆ ಏಪ್ರಿಲ್ 14 ಅಂಬೇಡ್ಕರ್ ಅವರ ಜನ್ಮದಿನ ಹಾಗಾಗಿ ಸರ್ಕಾರಿ ರಜೆ 16ನೇ ತಾರೀಕು ಭಾನುವಾರ ಸಾರ್ವತ್ರಿಕ ರಜೆ ಈ ಎರಡು ದಿನಗಳನ್ನ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುತ್ತೆ ಹಾಗಾಗಿ ಈ ಬಾರಿ ಕೇವಲ 7 ದಿನ ಮಾತ್ರ ಎರಡು ಸಹ ಸರ್ಕಾರಿ ರಜೆ ಹೋಗಿದೆ ಹಾಗಾಗಿ 7 ದಿನ ಮಾತ್ರ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುವಂತದ್ದು ಇನ್ನೊಂದು ವಿಶೇಷ ಅಂತಂದ್ರೆ ಈ ಬಾರಿ ಇದುವರೆಗೂ ಇರಲಿಲ್ಲ ಇದುವರೆಗೆ ನಾಮಪತ್ರ ಸಲ್ಲಿಕೆ ಅಂತಂದ್ರೆ ಅಭ್ಯರ್ಥಿಗಳು ನೇರವಾಗಿ ತಾವೇ ಹೋಗಿ ಖುದ್ದಾಗಿ ನಾಮಪತ್ರ ಸಲ್ಲಿಕೆ ಮಾಡಬಹುದಾಗಿತ್ತು ಇದೇ ಮೊದಲ ಬಾರಿಗೆ ಚುನಾವಣಾ ಆಯೋಗ ವೆಬ್ಸೈಟ್ ನಲ್ಲೂ ಕೂಡ ಆನ್ಲೈನ್ ಮೂಲಕ ನಾಮಪತ್ರ ಸಲ್ಲಿಕೆಗೆ ಅವಕಾಶನ ಕಲ್ಪಿಸಿದೆ ಎಲ್ಲಾ ದಾಖಲೆಗಳನ್ನ ಅವರು ನಾಮಪತ್ರ ಜೊತೆಗೆ ಆನ್ಲೈನ್ ಅಲ್ಲೇ ದಾಖಲೆ ಕೂಡ ಮಾಡಬಹುದು ಜೊತೆಗೆ ಇವತ್ತು ಅತ್ಯಂತ ಪ್ರಶಸ್ತ ದಿನ ಅನ್ನುವಂತ ಒಂದು ನಂಬಿಕೆ ಹಾಗಾಗಿ ಯಾರೆಲ್ಲ ಈಗಾಗಲೇ ತಮ್ಮ ಟಿಕೆಟ್ ಅನೌನ್ಸ್ ಆಗಿದೆ ತಗೊಂಡಿರೋ ಅವರೆಲ್ಲ ನೇರವಾಗಿ ಇವತ್ತು ಹೋಗಿ ನಾಮಪತ್ರ ಸಲ್ಲಿಸುವಂತ ಸಾಧ್ಯತೆಗಳು ಇವತ್ತಿಂದಲೇ ಶುರುವಾಗುತ್ತೆ ಅದರ ಜೊತೆ ಜೊತೆಗೆ ಅಂದ್ರೆ ಈಗ ಪಟಾಲಂನ ಅಲ್ಲ ಈಗ ಅರುಣ್ ಪಟಾಲಂನ ಕರ್ಕೊಂಡು ಹೋಗ್ಬೇಕು ಅಂತ ಮುಂಚೆ ಅನ್ಕೊಂಡವರಿಗೆ ಒಂದ್ ರೀತಿ ಆನ್ಲೈನ್ ಅಲ್ಲೂ ಈ ವ್ಯವಸ್ಥೆ ಮಾಡಿರೋದು ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲ ಆದೀತು ಅಂತ ಅನ್ಸುತ್ತೆ ಹಾ ಇದು ಯಾಕೆ ಆನ್ಲೈನ್ ಇಂದ ಸಲ್ಸ ಆನ್ಲೈನ್ ಸಲ್ಸಲು ಅನುಕೂಲ ಆಗುತ್ತೆ ಅಂತಂದ್ರೆ ಎಸ್ ಹಿಂದೆ ಆದ್ರೆ ಶಕ್ತಿ ಪ್ರದರ್ಶನ ಮಾಡಬೇಕಾಗಿತ್ತು ಹಾಗಾಗಿ ಜನ ಕರ್ಕೊಂಡು ಹೋಗೋರು ಆದ್ರೀಗ ಚುನಾವಣಾ ಆಯೋಗ ಕೂಡ ರೆಸ್ಟ್ರಿಕ್ಟ್ ಹಾಕಿದೆ ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ 5 ಜನಕ್ಕಿಂತ ಹೆಚ್ಚು ಒಳಗಡೆ ಇರುವಾಗಿಲ್ಲ ಏನು ರಿಟರ್ನಿಂಗ್ ಆಫೀಸರ್ ಕಚೇರಿ ಏನಿರುತ್ತೆ ಅಲ್ಲಿಂದ 100 ಮೀಟರ್ ದೂರದಲ್ಲೇ ಅವರೆಲ್ಲರೂ ನಿಲ್ಲಿಸ್ಬಿಡ್ತಾರೆ ಇವ್ರ 1000 ಜನ ಕರ್ಕೊಂಡು ಹೋದ್ರು ಅಷ್ಟೇ ಯಾರೋದ್ರು 5 ಜನಕ್ಕೆ ಮಾತ್ರ ಅವಕಾಶ ಮತ್ತೊಂದು ಮೊದಲೆಲ್ಲ ಏನಂದ್ರೆ ಕೊನೆಯ ಗಳಿಗೆಯಲ್ಲಿ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡುವಂತದ್ದು ಕೊನೆ ಗಳಿಗೆಯಲ್ಲಿ ಬಿ ಫಾರ್ಮ್ ಕೊಡೋರು ಅವಾಗಂತೂ ಹೆಲಿಕಾಪ್ಟರ್ ನಲ್ಲೆಲ್ಲ ಬಿ ಫಾರ್ಮ್ ತಗೊಂಡು ಆತ್ರಾತ್ರಕ್ಕೆ ಹೋಗಿ 3 ಗಂಟೆ ಒಳಗೆ ನಾಮಪತ್ರ ಹಾಕ್ಬೇಕು ಅನ್ನುವಂತ ವರ್ಣರಂಜಿತವಾಗಿ ಬರೋರು ಅಂತವ್ರಿಗೆ ಇದು ಕಷ್ಟ ಇದು ಈಸಿ ಆಗುತ್ತೆ ಕೂತ ಜಾಗದಲ್ಲೇ ಅವರು ವಿತ್ ಬಿ ಫಾರ್ಮ್ ನ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಆಗುತ್ತೆ ಮತ್ತೊಂದೇನು ಅಂತಂದ್ರೆ ಇವತ್ತಿಂದ ಕೆಲವರೆಲ್ಲ ಅದೇ ಮಾಡ್ತಾ ಇದಾರೆ ತುಂಬಾ ಜನರ ಹೆಸರು ಇನ್ನೂ ಕೂಡ ಘೋಷಣೆ ಆಗಿಲ್ಲ ಆಗ್ಬಹುದು ಅನ್ನುವಂತ ನಿರೀಕ್ಷೆ ಆದ್ರೆ ಲಾಸ್ಟ್ ಡೇಟ್ ಆದ್ಮೇಲೆ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅನ್ನುವಂತ ಅನುಮಾನಗಳು ಹಾಗಾಗಿ ಹಲವಾರು ಜನ ಈಗ್ಲೇನೆ ಬಿ ಫಾರ್ಮ್ ಹೊರತುಪಡಿಸಿ ತಮ್ಮ ನಾಮಪತ್ರಗಳನ್ನ ಸಲ್ಲಿಕೆ ಮಾಡಿಬಿಡ್ತಾರೆ ಅದಾದ ಬಳಿಕ ಅಭ್ಯರ್ಥಿಯ ಹೆಸರನ್ನ ಅಧಿಕೃತವಾಗಿ ಪಕ್ಷ ಘೋಷಣೆ ಮಾಡಿದಾಗ ನಂತರ ಹೋಗಿ ಇನ್ನೊಂದು ಸರಿ ವಿತ್ ಬಿ ಫಾರ್ಮ್ ನಾಮಪತ್ರ ಸಲ್ಲಿಸುವಂತ ಕೆಲಸ ಈಗ ಮಾಜಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಆ ತರದವ್ರೆಲ್ಲ ಈಗ ಇವತ್ತು ಅದೇ ಕೆಲಸ ಮಾಡ್ತಾ ಇದಾರೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದಾರೆ ಬಿ ಫಾರ್ಮ್ ಇಲ್ದೇನೂ ಮಾಡ್ತಾ ಇದಾರೆ ಇತರೆಲ್ಲ ಇವತ್ತಿಂದ ಶುರುವಾಗುತ್ತೆ ಓಕೆ ಹಬ್ಬ ಹಬ್ಬ ಶುರು ಹಬ್ಬದ ತಯಾರಿ ನಾನಾ ರೀತಿಗಳಲ್ಲಿ ಶುರುವಾಗ್ತಾ ಇದೆ ಗಾಟ್ ಇಟ್ ಥ್ಯಾಂಕ್ ಯು ಅರುಣ್ ಧನ್ಯವಾದ ತಮ್ಮ